नमस्कार वीक्षकरे, प्रकृति चिकित्सा कार्यक्रम के आत्मीय स्वागत। इंदिन संचिकेली नावु अक्यूपंक्चर सूजी चिकित्से अंतकंतह विचारद बग्गे तिळिदुकोळ्ळोण। अक्यूपंक्चर अंतंद्रे आक्यू अंद्रे सूजी, पंक्चर अंद्रे चुच्चुवुदु। सूजियन्न बळसि नीडतक्कंतह चिकित्सेयन्न अक्यूपंक्चर चिकित्सा विधान अंत हेळुत्तारे। इदु प्रकृति चिकित्सेय ओंदु चिकित्सा विधान आगिदे। मूलतः ई सूजी चिकित्सेयु चीना देशदल्ली हुट्टिद्रू कूड इदर ओंदु बळके विश्वदाद्यंत इदे। विश्व आरोग्य संस्थेयिंदने मान्यते पडेदिरतक्कंतह ई अक्यूपंक्चर चिकित्सा विधानवु नम्म भारत देशदल्ली प्रकृति चिकित्सा पद्धतियल्ली इदन्न अळवडिसिकोंडिद्दारे। ई सूजी चिकित्से अंतकंतद्दु ओंदु अत्यंत परिणामकारी नोवु निवारणा चिकित्सा विधान आगिदे। अति तेळुवाद कूदलु एळेयष्टु सण्णदादंतह सूजी, ಸಾಮಾನ್ಯವಾಗಿ 0.5 ಇಂದ 3 ಸೆಂಟಿಮೀಟರ್ ಒಳಗಿನ ಅಷ್ಟು ಉದ್ದವಾದಂತ ತೆಳುವಾದ ಸೂಜಿಯನ್ನು ಬಳಸಿ ದೇಹದ ನಿರ್ದಿಷ್ಟ ಬಿಂದುವಿನಲ್ಲಿ ಸೂಜಿಯನ್ನು ಚಿಕಿತ್ಸೆಯನ್ನು ನೀಡತಕ್ಕಂತ ಒಂದು ಪದ್ಧತಿ ಇದು। ಸಾಮಾನ್ಯವಾಗಿ 20 ರಿಂದ 30 ನಿಮಿಷಗಳವರೆಗೆ ಈ ಚಿಕಿತ್ಸೆಯನ್ನು ನೀಡಲಾಗುತ್ತದೆ। ವಿವಿಧ ರೀತಿಯ ನೋವು, ನರಗಳಿಗೆ ಸಂಬಂಧಪಟ್ಟಂತ ದಿರಬಹುದು, ಎಲುಬಿಗೆ ಸಂಬಂಧಪಟ್ಟಂತದ್ದಿರಬಹುದು, ಮಾಂಸಖಂಡಗಳಿಗೆ ಸಂಬಂಧಪಟ್ಟಂತದ್ದಿರಬಹುದು, ಇಂತಹ ಬೇರೆ ಬೇರೆ ಗಂಟುಗಳ ನೋವು ಇರಬಹುದು, ಇಂತಹ ನೋವುಗಳಿಗೆ ವಿಶೇಷವಾಗಿ ಕೊಡತಕ್ಕಂತ ಚಿಕಿತ್ಸಾ ವಿಧಾನ ಆಗಿದೆ। ಈ ಅಕ್ಯುಪಂಕ್ಚರ್ ಅಂತಕಂತ ಚಿಕಿತ್ಸೆಯು ಪ್ರಕೃತಿ ಚಿಕಿತ್ಸೆಯಲ್ಲಿ ಬಳಸತಕ್ಕಂತ ಒಂದು ಚಿಕಿತ್ಸಾ ವಿಧಾನ ಆಗಿದ್ದು, ಈ ಅಕ್ಯುಪಂಕ್ಚರ್ ಚಿಕಿತ್ಸಾ ವಿಧಾನವು ಮುಖ್ಯವಾಗಿ ನಾವು ಚಿಕಿತ್ಸೆಯನ್ನು ನೀಡುವಂತ ಸಂದರ್ಭದಲ್ಲಿ ಏನಾಗುತ್ತದೆ ಅಂತಂದ್ರೆ, ಅದು ನಮ್ಮ ದೇಹದ ಒಂದು ವಿವಿಧ ಭಾಗಗಳಲ್ಲಿ ವಿವಿಧ ಬಿಂದುಗಳಲ್ಲಿ ಆ ಚಿಕಿತ್ಸೆಯನ್ನು ನೀಡುತ್ತೇವೆ। ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ 350 ಕ್ಕಿಂತನೂ ಹೆಚ್ಚು ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಗಳಿವೆ। ಇಂತಹ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು, ಅಂದ್ರೆ ಕಾಯಿಲೆಗಳಿಗೆ ಅನುಗುಣವಾಗಿ ಯಾವ ನೋವಿದೆ ಅದಕ್ಕೆ ಅನುಗುಣವಾಗಿ ಬಿಂದುಗಳನ್ನು 10 ರಿಂದ 12 ಬಿಂದುಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಂತಹ ನಿರ್ದಿಷ್ಟ ಬಿಂದುಗಳಲ್ಲಿ ಮಾತ್ರ ಕೊಡತಕ್ಕಂತ ಚಿಕಿತ್ಸೆ। ಈ ಚಿಕಿತ್ಸೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಯಾವಾಗ ನಾವು ಈ ಸೂಜಿಗಳನ್ನು ಚುಚ್ಚುತ್ತೇವೋ ಅಥವಾ ಚಿಕಿತ್ಸೆಯನ್ನು ನೀಡುತ್ತೇವೋ ಆ ಸಂದರ್ಭದಲ್ಲಿ ಅದು ನಮ್ಮ ಮೆದುಳಿಗೆ ಪ್ರಚೋದನೆಯನ್ನು ಕೊಟ್ಟು ನಮ್ಮ ದೇಹದಲ್ಲಿ ನೈಸರ್ಗಿಕ ನೋವು ನಿವಾರಕ ರಸಗಳನ್ನು ಉತ್ಪತ್ತಿ ಮಾಡುತ್ತೆ, ಅಂತಂದ್ರೆ ಎಂಡೋರ್ಫಿನ್ ಅಂತಕಂತ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ। ಯಾವಾಗ ಈ ಎಂಡೋರ್ಫಿನ್ ಅಂತ ರಾಸಾಯನಿಕ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೋ ಆಗ ದೇಹವು ನ್ಯಾಚುರಲ್ ಆಗಿ ನೋವು ನಿವಾರಣಾ ಒಂದು ಗುಣವನ್ನು ಹೊಂದಿದೆ। ನಮ್ಮ ದೇಹದಲ್ಲಿಯೇ ಅದು ಉತ್ಪತ್ತಿ ಆಗುತ್ತೆ, ನಾವು ಹೊರಗಡೆಯಿಂದ ಔಷಧಿ ತೆಗೆದುಕೊಳ್ಳತಕ್ಕಂತ ಅಗತ್ಯ ಇರೋದಿಲ್ಲ। ಹಾಗಾಗಿ ಇದೊಂದು ಔಷಧಿ ರಹಿತ ಚಿಕಿತ್ಸಾ ವಿಧಾನ ಆಗಿದೆ। ಹಲವರಿಗೆ ಭುಜದ ನೋವು, ಸೊಂಟದ ನೋವು, ಮಂಡಿ ನೋವು, ಕಾಲು ನೋವು ಇತ್ಯಾದಿ ನೋವುಗಳಿರುತ್ತೆ। ಇಂತಹ ಸಂದರ್ಭದಲ್ಲಿ ನೀವು ಔಷಧಿಗಳನ್ನು ತೆಗೆದುಕೊಂಡು ಔಷಧಿಗಳಿಗೆ ರೆಸಿಸ್ಟೆನ್ಸ್ ಆಗಿಬಿಟ್ಟಿರುತ್ತೆ ಬಾಡಿ, ಅಂದ್ರೆ ಪೇನ್ ಕಿಲ್ಲರ್ಸ್ ಕೂಡ ತಾಗೋದಿಲ್ಲ। ಇಂತಹ ಸಂದರ್ಭದಲ್ಲಿ ನಿಮಗೆ ಸೂಜಿ ಚಿಕಿತ್ಸೆ ಅತ್ಯಂತ ಪರಿಣಾಮಕಾರಿ ರಿಸಲ್ಟ್ ಅನ್ನು ನೀಡುತ್ತೆ। ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದ್ರೆ, ಈ ಒಂದು ಸೂಜಿ ಚಿಕಿತ್ಸೆಯನ್ನು ನೀಡಿದಾಗ ದೇಹದಲ್ಲಿ ವಿವಿಧ ರೀತಿಯಂತಹ ಬದಲಾವಣೆಗಳು ಆಗುತ್ತೆ। ಹೇಗೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಸೂಜಿ ಚಿಕಿತ್ಸೆ ನೀಡಿದಾಗ ಆ ಒಂದು ಪ್ರಚೋದನೆಯಿಂದಾಗಿ, ಚಿಕಿತ್ಸೆ ಕೊಡತಕ್ಕಂತ ಪ್ರಚೋದನೆ ಸ್ಟಿಮ್ಯುಲೇಷನ್ ಇಂದಾಗಿ ಮೆದುಳಿಗೆ ಸಿಗ್ನಲ್ಸ್ ಹೋಗಿ ಮೆದುಳಿನ ಮೂಲಕ ದೇಹದ ವಿವಿಧ ಭಾಗಗಳಲ್ಲಿ, ಮಾಂಸಖಂಡಗಳಲ್ಲಿ ಇರಬಹುದು, ನರಗಳಲ್ಲಿ ಇರಬಹುದು, ಬೆನ್ನುಹುರಿಯಲ್ಲಿ ಇಲ್ಲೆಲ್ಲ ರಾಸಾಯನಿಕ ಎಂಡೋರ್ಫಿನ್ ಹಾರ್ಮೋನ್ ಉತ್ಪತ್ತಿಯಾಗಿ ಎಂಡೋರ್ಫಿನ್ ನೋವು ನಿವಾರಣ ಒಂದು ಗುಣವನ್ನು ಹೊಂದಿರೋದ್ರಿಂದ ನೋವು ಕಡಿಮೆ ಆಗುತ್ತೆ। ಜೊತೆಗೆ ಸಂಶೋಧನೆಗಳಿಂದನೇ ಪ್ರೂಫ್ ಆದ ಹಾಗೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅಕ್ಯುಪಂಕ್ಚರ್ ಚಿಕಿತ್ಸಾ ವಿಧಾನದ ನಂತರದಲ್ಲಿ ರಕ್ತ ಸಂಚಾರ ಸಲೀಲವಾಗಿ ಆಗುತ್ತೆ, ಸುಲಭವಾಗಿ ಆಗುತ್ತದೆ, ಮಸಲ್ ಸ್ಪ್ಯಾಸಮ್ ಆಗೋದಿಲ್ಲ, ಅಂತಂದ್ರೆ ಮಾಂಸಖಂಡಗಳ ಬಿಗಿತ ಕಡಿಮೆ ಆಗುತ್ತೆ, ನರಗಳ ಉರಿಯೂತ ಕಡಿಮೆ ಆಗುತ್ತೆ, ಇನ್ಫ್ಲಮೇಷನ್ ಅಂತ ನಾವೇನ್ ಕರಿತೀವಿ ಈ ಒಂದು ನೋವಿಗೆ ಇದೇ ಕಾರಣ, ಇನ್ಫ್ಲಮೇಷನ್ನೇ ಕಾರಣ, ಆ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡತಕ್ಕಂತ ಒಂದು ಅತ್ಯುತ್ತಮ ಚಿಕಿತ್ಸಾ ವಿಧಾನ ಅಂತಂದ್ರೆ ಅದು ಅಕ್ಯುಪಂಕ್ಚರ್। ಹಾಗಾಗಿ ವೀಕ್ಷಕರೇ, ಈ ಅಕ್ಯುಪಂಕ್ಚರ್ ಬಗ್ಗೆ ತಿಳಿದುಕೊಂಡು ನೀವು ಅದನ್ನು ಪಡೆದುಕೊಳ್ಳೋದ್ರಿಂದ, ಚಿಕಿತ್ಸಾ ವಿಧಾನವನ್ನು ಪಡೆದುಕೊಳ್ಳೋದ್ರಿಂದ ನೋವನ್ನು ಖಂಡಿತವಾಗಿಯೂ ನೀವು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಇದೆ। ಮತ್ತೊಂದು ಮುಖ್ಯವಾದಂತಹ ಒಂದು ವೈಜ್ಞಾನಿಕವಾದಂತಹ ವಿಚಾರ ಅಂತಂದ್ರೆ, ಈ ಅಕ್ಯುಪಂಕ್ಚರ್ ಚಿಕಿತ್ಸೆ ನೀಡಿದಾಗ ನಮ್ಮ ದೇಹದಲ್ಲಿ ಸೆರಟೋನಿನ್ ಎಂಬಂತಹ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ। ಸೆರಟೋನಿನ್ ಎಂಬಂತಹ ಹಾರ್ಮೋನ್ ನಮ್ಮ ದೇಹದ ಒಂದು ಸಂತೋಷಕ್ಕೆ ಕಾರಣ,
ಅಂದ್ರೆ ರಿಲ್ಯಾಕ್ಸೇಷನ್, ಮಾನಸಿಕ ಒತ್ತಡ, ದೈಹಿಕ ಒತ್ತಡ, ದಣಿವು, ಆಯಾಸದಿಂದಾಗಿ ವಿವಿಧ ಭಾಗಗಳಲ್ಲಿ ನೋವು ಇರ್ತದೆ. ಅಂತಹ ಸಂದರ್ಭದಲ್ಲಿ ಈ ಮಾಂಸಖಂಡಗಳ ಬಿಗಿತ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈ ಚಿಕಿತ್ಸೆಯನ್ನು ನೀಡಿದಾಗ ಈ ಸೆರಟೋನಿನ್ ಎಂಬಂತಹ ಹಾರ್ಮೋನ್ಗಳ ರೆಗ್ಯುಲೇಷನ್ ಆಗುತ್ತೆ. ರೆಗ್ಯುಲೇಷನ್ ಅಂತಂದ್ರೆ ಸಮತೋಲನ ಆಗ್ತಕ್ಕಂಥದ್ದು. ಈ ಸೆರಟೋನಿನ್ ಎಂಬಂತಹ ಹಾರ್ಮೋನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಡೈಜೆಷನ್ಗೆ, ಜೀರ್ಣಕ್ರಿಯೆ, ನಿದ್ರೆ, ನಮ್ಮ ದಿನನಿತ್ಯ ಚಟುವಟಿಕೆಗಳಿಗೆ, ನಮ್ಮ ದೇಹದ ಮೆಟಬಾಲಿಕ್ ಕ್ರಿಯೆಗಳಿಗೆ ಅತ್ಯಂತ ಸಹಾಯಕಾರಿಯಾದಂತಹ ಹಾರ್ಮೋನ್. ಯಾವಾಗ ಈ ಹಾರ್ಮೋನ್ ಸರಿಯಾಗಿ ಸ್ರವಿಕೆ ಆಗಲಿಕ್ಕೆ ಶುರುವಾಗುತ್ತೋ ಆಗ ನಮ್ಮ ದೇಹ ಸಂಪೂರ್ಣವಾಗಿ ಆರೋಗ್ಯವಂತನಾಗಿ ಇರಲಿಕ್ಕೆ ಸಾಧ್ಯ. ಅದನ್ನು ಈ ಅಕ್ಯುಪಂಕ್ಚರ್ ಚಿಕಿತ್ಸೆಯಿಂದ ನೀವು ಪಡೆದುಕೊಳ್ಳಬಹುದು. ವೀಕ್ಷಕರೇ, ನಾನು ಅಕ್ಯುಪಂಕ್ಚರ್ ಚಿಕಿತ್ಸಾ ವಿಧಾನದ ಬಗ್ಗೆ ಹೇಳ್ತಾ ಇದ್ದೆ. ಇದರಲ್ಲಿ ಮುಖ್ಯವಾದಂತಹ ಒಂದು ಥಿಯರಿ ಏನಂತಂದರೆ, ನಮ್ಮ ದೇಹದಲ್ಲಿ ಹೇಗೆ ನರಮಂಡಲ ವ್ಯವಸ್ಥೆ ಇದೆ, ನರವ್ಯೂಹ ಇದೆ, ಹಾಗೆ ನಮ್ಮ ದೇಹದಲ್ಲಿ ಮೆರಿಡಿಯನ್ ಅಂತ ಚಾನಲ್ಗಳು ಇದೆ ಅಂತಕ್ಕಂಥದ್ದು ಈ ಅಕ್ಯುಪಂಕ್ಚರ್ ಥಿಯರಿ ಹೇಳ್ತಕ್ಕಂತಹ ವಿಚಾರ. ಹೇಗೆ ನರಮಂಡಲದಲ್ಲಿ, ನರಗಳಲ್ಲಿ ನರ್ವ್ ಇಂಪಲ್ಸಸ್, ನರವ್ಯೂಹದ ಸಿಗ್ನಲ್ಸ್ ಹೇಗೆ ಇರುತ್ತೋ ಹಾಗೆಯೇ ಈ ಮೆರಿಡಿಯನ್ಸ್ಗಳಲ್ಲಿ ಒಂದು ಪ್ರಾಣಶಕ್ತಿ ಸಂಚಲನ ಆಗ್ತಾ ಇರುತ್ತೆ. ಛಿ ಅಂತ ಅದನ್ನು ಕರೀತಾರೆ. ಈ ಛಿ ಅಂತಕ್ಕಂತಹ ಪ್ರಾಣಶಕ್ತಿ ನಮ್ಮ ದೇಹದ ಎಲ್ಲ ಭಾಗಗಳಲ್ಲಿಯೂ ಸಂಚಲನ ಆಗ್ತಾ ಇರ್ತದೆ. ಯಾವಾಗ ಈ ಪ್ರಾಣಶಕ್ತಿಯ ಸಂಚಲನಕ್ಕೆ ಅಡಚಣೆ ಉಂಟಾಗುತ್ತೋ ಆಗ ಅದು ಸರಿಯಾಗಿ ಸಂಚಲನೆ ಆಗೋದಿಲ್ಲ. ದೇಹದ ಎಲ್ಲ ಭಾಗದಲ್ಲಿಯೂ ಸರಿಯಾಗಿ ಪ್ರಾಣಶಕ್ತಿ ಸಂಚಲನ ಆಗದೆ ಎಲ್ಲಾದರೂ ಬ್ಲಾಕ್ ಇದ್ದಾಗ ಅಂತಹ ಭಾಗದಲ್ಲಿ ಮಾಂಸಖಂಡಗಳ ಬಿಗಿತ ಇರಬಹುದು, ನರಗಳ ಉರಿಯೂತ ಇರಬಹುದು, ನೋವು ಉಂಟಾಗ್ತಕ್ಕಂಥದ್ದು ಕಂಡು ಬರ್ತದೆ. ಕೆಲವರಲ್ಲಿ ಭುಜಗಳಲ್ಲಿ ಇರಬಹುದು, ಕೆಲವರಲ್ಲಿ ಸೊಂಟದಲ್ಲಿ ಇರಬಹುದು, ಬೆನ್ನು ಹುರಿಯಲ್ಲಿರಬಹುದು, ಮಂಡಿಗಳಲ್ಲಿ, ಕಾಲಿನಲ್ಲಿ, ಹೀಗೆ ಅನೇಕ ಭಾಗಗಳಲ್ಲಿ, ಗಂಟುಗಳಲ್ಲಿ ನೋವನ್ನು ನಾವು ನೋಡಿದ್ದೇವೆ. ಇನ್ನು ಕೆಲವರಿಗೆ ಮೈಗ್ರೇನ್ ಹೆಡ್ಡೇಕ್ ಅಂತಹ ಸಿವಿಯರ್ ಹೆಡ್ಡೇಕ್, ಅರೆಗೆನ್ನೆ ಒಡೆತ ಇಂತಹ ಸಮಸ್ಯೆಗಳು ಕೂಡ ಇರ್ತದೆ. ನಿದ್ರಾಹೀನತೆ, ಹೀಗೆ ಅನೇಕ ಸಮಸ್ಯೆಗಳನ್ನು ಈ ಒಂದು ಪ್ರಾಣಶಕ್ತಿಯ ಸಂಚಲನದಲ್ಲಿ ಆಗ್ತಕ್ಕಂತಹ ಅವ್ಯವಸ್ಥೆಯಿಂದ ಉಂಟಾಗ್ತದೆ. ಇದನ್ನು ಸರಿಪಡಿಸಲಿಕ್ಕೆ ಈ ಸೂಜಿ ಚಿಕಿತ್ಸೆ ಸಹಾಯಕ ಆಗಿದೆ. ಯಾವಾಗ ದೇಹದ ಯಾವ ಭಾಗದಲ್ಲಿ ಸಮಸ್ಯೆ ಉಂಟಾಗಿದೆ, ತೊಂದರೆ ಉಂಟಾಗಿದೆಯೋ ಅದಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಬಿಂದುಗಳಲ್ಲಿ ಸೂಜಿ ಚಿಕಿತ್ಸೆಯನ್ನು ನೀಡಿದಾಗ ಆ ಒಂದು ಜಾಗದಲ್ಲಿ ಉಂಟಾಗಿರ್ತಕ್ಕಂತಹ ಪ್ರಾಣಶಕ್ತಿಯ ಅಸಮತೋಲನವನ್ನು ಸರಿಪಡಿಸಲಿಕ್ಕೆ ಸಾಧ್ಯ. ಹೀಗೆ ಮಾಡಿದಾಗ ಮತ್ತೆ ಪುನಃ ಪ್ರಾಣಶಕ್ತಿ ಸಂಚಲನ ಸರಿಯಾಗುತ್ತೆ, ತನ್ಮೂಲಕ ನೋವು ನಿವಾರಣೆ ಆಗಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು ವಿಚಾರ ಅಂತಂದರೆ ಎಲೆಕ್ಟ್ರೋಸ್ಟಿಮ್ಯುಲೇಷನ್ ಅಂತ ಕೊಡ್ತೇವೆ. ಈ ಅಕ್ಯುಪಂಕ್ಚರ್ನಲ್ಲಿ ನಿರ್ದಿಷ್ಟ ಬಿಂದುಗಳಲ್ಲಿ 10-12 ಸೂಜಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಂತಹ ಭಾಗದಲ್ಲಿ ಸೂಜಿಗಳನ್ನು ನೀಡಿದಾಗ ಅದಕ್ಕೆ ನಾವು ಪ್ರಚೋದನೆಗಾಗಿ ಎಲೆಕ್ಟ್ರಿಕ್ ಸ್ಟಿಮ್ಯುಲೇಷನ್ಗಳನ್ನು ಕೊಡ್ತೇವೆ. ಆ ಎಲೆಕ್ಟ್ರಿಕ್ ಸ್ಟಿಮ್ಯುಲೇಷನ್ಗಳ ಮೂಲಕ ಅದು ಪ್ರತಿಯೊಂದು ನರ್ವ್ ಎಂಡಿಂಗ್ಗೂ ಕೂಡ ಪ್ರಚೋದನೆ ನೀಡಿ ತನ್ಮೂಲಕ ಅದರ ಒಂದು ಕಾರ್ಯವನ್ನು ನಿರ್ವಹಿಸ್ತದೆ. ಇನ್ನು ಅಕ್ಯುಪಂಕ್ಚರ್ ಚಿಕಿತ್ಸಾ ವಿಧಾನ ಯಾವ ಯಾವ ಕಾಯಿಲೆಗಳಿಗೆ ಉಪಯುಕ್ತ ಅಂತಕ್ಕಂತಹ ವಿಚಾರವನ್ನು ಹೇಳ್ತೇನೆ. ನಾನಾಗಲೇ ಹೇಳಿದ ಹಾಗೆ ನೋವು ನಿವಾರಕ, ಈ ಸೂಜಿ ಚಿಕಿತ್ಸೆಯು ಒಂದು ಅತ್ಯುತ್ತಮ ನೋವು ನಿವಾರಕ ಚಿಕಿತ್ಸೆ. ಮುಖ್ಯವಾಗಿ ಗಂಟುಗಳ ನೋವು, ಮಂಡಿ ನೋವಿರಬಹುದು, ಭುಜದ ನೋವಿರಬಹುದು, ಕುತ್ತಿಗೆ ನೋವಿರಬಹುದು, ಕಾಲುಗಳ ನೋವಿರಬಹುದು, ಬೆನ್ನು ಲೋ ಬ್ಯಾಕ್ ಪೇನ್, ಬೆನ್ನು ಹುರಿ ನೋವಿರಬಹುದು, ಇಂತಹದ್ದಕ್ಕೆ ಸಹಾಯಕಾರಿ. ಮತ್ತೊಂದು ಅಂದರೆ ಆರ್ಥ್ರೈಟಿಸ್, ಸಂಧಿವಾತದ ನೋವುಗಳಿಗೂ ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಉಪಯುಕ್ತ ಆಗಿದೆ. ಮತ್ತೆ ನರಗಳ ನೋವು, ಸಯಾಟಿಕ ಇರಬಹುದು, ಒಂದೇ ಕಾಲು ಸೊಂಟದಿಂದ ಕಾಲುವರೆಗೆ ನೋವು ಬರ್ತಕ್ಕಂತಹ ಸಯಾಟಿಕ ಉರಿಯೂತ ಅಂತ ಹೇಳ್ತಾರೆ, ಸಯಾಟಿಕ ನೋವು ಇರಬಹುದು, ಅಥವಾ ಟ್ರೈಜಮೈನಲ್ ನ್ಯೂರಾಲ್ಜಿಯಾ ಅಂತ ಹೇಳ್ತೇವೆ. ಅಂತಂದರೆ ಮುಖದ ನೋವು, ಕೆಲವರಿಗೆ ಮುಖದಕ್ಕೆ ಸಂಬಂಧಪಟ್ಟಂತಹ ನರಗಳ ಉರಿಯೂತದಿಂದಾಗಿ ಟ್ರೈಜಮೈನಲ್ ನ್ಯೂರಾಲ್ಜಿಯಾ ಅಂತಕ್ಕಂತಹ ನೋವು ಇರುತ್ತೆ. ಅದಕ್ಕೆ ಕೂಡ ಈ ಅಕ್ಯುಪಂಕ್ಚರ್ ಚಿಕಿತ್ಸೆಯು ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ. ಮತ್ತೆ ಇನ್ನು ಪ್ಯಾರಾಪ್ಲೇಜಿಯಾ, ಹೆಮಿಪ್ಲೇಜಿಯಾ ಇಂತಹ ಸಂದರ್ಭದಲ್ಲಿ ಕೂಡ ಇದು ಉಪಯುಕ್ತ ಆಗಿದೆ. ಇನ್ನು ಬೆಲ್ಸ್ ಪ್ಯಾಲ್ಸಿ ಇರಬಹುದು, ಇಂತಹ ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕೂಡ ಇದು ಅತ್ಯಂತ ಸಹಾಯಕ ಆಗಿದೆ. ಇನ್ನು ಹಾರ್ಮೋನ್ ಇಂಬ್ಯಾಲೆನ್ಸ್ಗಳನ್ನು ಕೂಡ ಸರಿಪಡಿಸಲಿಕ್ಕೆ ಅಕ್ಯುಪಂಕ್ಚರ್ನಿಂದ ಸಾಧ್ಯ. ಸಾಮಾನ್ಯವಾಗಿ ಥೈರಾಯ್ಡ್ ಸಮಸ್ಯೆ ಇರಬಹುದು, PCOD ಇರಬಹುದು, ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆಗಳಿರಬಹುದು, ಇನ್ಫರ್ಟಿಲಿಟಿ ಇರಬಹುದು, ಇಂತಹ ಸಮಸ್ಯೆಗೂ ಕೂಡ ಅಕ್ಯುಪಂಕ್ಚರ್ ಅತ್ಯಂತ ಪರಿಣಾಮಕಾರಿಯಾಗಿದೆ. ಯಾಕೆಂದರೆ ಇದು ನಾನಾಗಲೇ ಹೇಳಿದ ಹಾಗೆ ಹಾರ್ಮೋನನ್ನು ಸರಿಪಡಿಸ್ತಕ್ಕಂತಹ ಒಂದು ಸಮದೂಗಿಸ್ತಕ್ಕಂತಹ ಒಂದು ಕೆಲಸವನ್ನು ನಿರ್ವಹಿಸೋದ್ರಿಂದ ಸೂಜಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದರಿಂದ ಅತ್ಯಂತ ಪರಿಣಾಮಕಾರಿಯಾದಂತಹ ರಿಸಲ್ಟನ್ನು ಪಡಿಬಹುದು.
ಇನ್ನು ಅಸ್ತಮಾ ಮತ್ತು ಇನ್ನಿತರ ಕಾಯಿಲೆಗಳಲ್ಲಿ ಕೂಡ ಈ ಒಂದು ಸೂಜಿ ಚಿಕಿತ್ಸೆ ಅತ್ಯಂತ ಪರಿಣಾಮಕಾರಿಯಾಗಿದೆ ಈ ಔಷಧಿ ರಹಿತ ಚಿಕಿತ್ಸಾ ವಿಧಾನವು ಪ್ರಕೃತಿ ಚಿಕಿತ್ಸಾ ಪದ್ಧತಿಗಳಲ್ಲಿ ನೀಡಲಾಗುತ್ತದೆ ನೀವು ಯಾವುದೇ ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳಿಗೆ ಹೋಗಿ ವಿಚಾರಿಸಿದಾಗ ನಿಮಗೆ ಅಲ್ಲಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ಮತ್ತೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವಂದನೆಗಳು।